ನಾಳೆ ಲೋಕಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆ ಜರುಗಲಿದ್ದು, ಈ ಹಿನ್ನೆಲೆ ಹುಬ್ಬಳ್ಳಿಯ ಬಡಬೀದಿ ಬದಿ ವ್ಯಾಪಾರಿಯೊಬ್ಬರು ಮತದಾನ ಜಾಗೃತಿಗಾಗಿ ವಿನೂತನ ಅಭಿಯಾನ ಕೈಗೊಂಡಿದ್ದಾರೆ. ಹೌದು, ಹುಬ್ಬಳ್ಳಿಯ ದುರ್ಗದ ಬೈಲ್ ಸರ್ಕಲ್ನಲ್ಲಿ ಇಡ್ಲಿ ವಡೆ ಮಾರಾಟ ಮಾಡುವ ಭಾಸ್ಕರ್ ಡೋಂಗ್ರಿ ಎಂಬುವವರೇ ಇಂಥದ್ದೊಂದು ವಿಶಿಷ್ಟ ಅಭಿಯಾನ ಕೈಗೊಂಡು ಗಮನ ಸೆಳೆದಿದ್ದಾರೆ. ಇತ್ತೀಚೆಗೆ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವವರ ಸಂಖ್ಯೆ ಕಡಿಮೆಯಾಗುತ್ತಿದ್ದು, ಇದನ್ನ ಹೆಚ್ಚಿಸಲು ಸಾಕಷ್ಟು ಅಭಿಯಾನ ನಡೆಸಲಾಗ್ತಿದೆ. ಆದರೆ ಭಾಸ್ಕರ್ ಡೋಂಗ್ರಿ ಅವರು ಕೂಡ ಇಂಥದ್ದೊಂದು ಪ್ರಯತ್ನ ಮಾಡಿದ್ದು, ಈ ಮೂಲಕ ಮತದಾನದ ಮಹತ್ವ ಸಾರಲು ಹೊರಟಿದ್ದಾರೆ. ಇವರ ಅಭಿಯಾನದ ಅನ್ವಯ ಮತದಾನದ ದಿನ ಮತ ಚಲಾಯಿಸುವವರಿಗೆ ಕೇವಲ 5 ರೂಪಾಯಿಗೆ ಇಡ್ಲಿ ನೀಡಲಿದ್ದಾರೆಂದು ಘೋಷಿಸಿದ್ದಾರೆ. ರಿಯಾಯಿತಿ ದರದಲ್ಲಿ ಉಪಹಾರ ಸೇವಿಸಬೇಕಿದ್ದರೆ ಗ್ರಾಹಕರು ಮತದಾನ ಮಾಡಿ ಬಂದು ಶಾಹಿ ಹಚ್ಚಿದ ಬೆರಳು ತೋರಿಸಬೇಕು. ನಗರ ಪ್ರದೇಶದಲ್ಲಿ ಮತದಾನ ಪ್ರಮಾಣ ಕಡಿಮೆಯಾಗುತ್ತದೆ. ಈ ಹಿನ್ನೆಲೆ ಮತದಾನ ಮಾಡಿದವರಿಗೆ 5 ರೂಪಾಯಿಗೆ ಇಡ್ಲಿ ನೀಡಲು ಯೋಜಿಸಿದ್ದೇನೆ. ಬೆಳಗ್ಗೆ 7-9 ಅಭಿಯಾನ ನಡೆಸುತ್ತೇನೆ, ಅಗತ್ಯ ಬಿದ್ದರೆ ಸಮಯ ವಿಸ್ತರಿಸುತ್ತೇನೆ ಎಂದು ಹೇಳಿದ್ದಾರೆ. ಒಟ್ಟಿನಲ್ಲಿ ಪ್ರಜ್ಞಾವಂತ ನಾಗರಿಕರೇ ಮತದಾನದಿಂದ ದೂರ ಉಳಿಯುವ ಮೂಲಕ ತಮ್ಮ ಕರ್ತವ್ಯದಿಂದ ವಿಮುಖರಾಗುತ್ತಿರುವ ಹಿನ್ನೆಲೆ, ಮತದಾನ ಮಹತ್ವ ಮತ್ತು ಜಾಗೃತಿಗಾಗಿ ಭಾಸ್ಕರ್ ಅವರು ನಡೆಸುತ್ತಿರುವ ಅಭಿಯಾನಕ್ಕೆ ಸದ್ಯ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. 9 ಲೈವ್ ನ್ಯೂಸ್, ಹುಬ್ಬಳ್ಳಿ.